ಒಂದು ಇವರು ನಮಗೆಲ್ಲ ಹೇಳಿ ರಾಜಕೀಯದಲ್ಲಿ ಅಸಾಧ್ಯ ಆಡಳಿತವನ್ನು ರಾಜಕಾರಣ ಅಂದ್ರೆ ಸಾರ್ವಜನಿಕ ಕಲೆ ಎಂತೆಂತ ಚಕ್ರವರ್ತಿಗಳೆಲ್ಲ ಕೆಚ್ಚುತ್ತಿದ್ದಾರೆ. ಇವತ್ತು ಈ ಬೆಂಗಳೂರು ನಗರದಲ್ಲಿ ಎಸ್ ಎಲ್ ಕೃಷ್ಣರು ಚೀಫ್ ಮಿನಿಸ್ಟರ್ ಇದ್ರು, ಆಮೇಲೆ ಎಲೆಕ್ಷನ್ ರಾಜ ಹೆಸರು ಯಾರು ಓದಿಲ್ಲ ಒಬ್ಬ ಕೋಡಿ ಅದರಿಂದ ಬರೀ ರಾಮಕೃಷ್ಣ ಒಬ್ಬ ಕೋಡಿ ರಾಜ್ಯಗಳಿಗೆ ಅಸೆಂಬ್ಲಿಗೆ ಕೊಟ್ಟ ಚಂದ್ರಶೇಖರ್ ಆತ ಎಂಎಲ್ಎ ರಾಜ್ಯ ನರೇಂದ್ರ ಬಾಬು ಅವರು ಹೆಸರಿದ್ದಾರೆ. ಏನ್ ಸುರೇಶ್ ಕುಮಾರ್ ಅವರೇ ಅದು ಒಪ್ಪಿದ್ರು ಇಲ್ಲ ಬ್ರಾಹ್ಮಣ ಆಗಬೇಕು ಅಂದ್ರು ಅಂದ್ರೆ ಅವ್ರ ಕೆಲಸ ಮಾಡಬೇಕು. ಅವನು ಮೋದಿಯವರು ನಾರಾಯಣ ಸಾಧ್ಯ ಮೋದಿಯವರೆಲ್ಲ ಟಿಕೆಟ್ ಕೊಟ್ಟು ಹಾಗೆ ರೇವಣ್ಣ ಕೊಟ್ಟು ಎಲ್ಲಿ ಮಾತಿ ಮೂರ್ ಸಾವಿರ ಮುನ್ಸಿಪಾಲ್ ಕೌನ್ಸಿಲರ್ ರೇವಣ್ಣ ಆತ ಎಂಎಲ್ಎ ರಾಜಕಾರಣದಲ್ಲಿ ಜಾತಿ ನಡೆದಿಲ್ಲ, ನೀತಿ ಮಾತ್ರ ನಡೆದಿದೆ. ಇದು ನಿಮ್ಮ ತಲೆ ಇವತ್ತು ಕಾರ್ಪೊರೇಷನ್ ಎಲೆಕ್ಷನ್ ಬಂದಿದೆ, ಯಾರ ಎಂಎಲ್ಎ ಆಗ್ಬೇಕು ಅಂತ ಹೇಳ್ತಾ ಇದ್ರಿ. ಸ್ಟೇಟ್ಮೆಂಟ್ ಕೊಟ್ಟಿರೋರು ಬಂದು ಕೆಳಗಡೆ ಎಲ್ಲ ಕಾರ್ಪೊರೇಷನ್ ಜಿಲ್ಲಾ ಪಂಚಾಯತ್ಗೆ ಬಂದು ನಿಂತಿರ್ಬೇಕು ಎಲ್ಲ ಈಗ ನಾನು ರಾಮಕರಣಿ ಕಾರ್ಪೊರೇಷನ್ ನಿಂತಿದ್ದು ಮುಂದೊಂದ ನಿಂತ್ಕೊಂಡಿದ್ರೆ ಸುರೇಶ್ ಕುಮಾರ್ ನಿಂತ್ಕೊಂಡಿಲ್ವೋ, ರಾಮಚಂದ್ರಗೌಡ ನಿಂತ್ಕೊಂಡಿಲ್ವೋ, ವೈದಿಕ ಬಸವರಾಜ್ ನಿಂತ್ಕೊಂಡಿಲ್ವೋ, ಬೆಂಗಳೂರು ಸಿಟಿನಲ್ಲಿ ಸೋಮಣ್ಣ ನಿಂತ್ಕೊಂಡಿದ್ರೆ ಜವಾಹರ್ ನೆಹರು ಈ ದೇಶದ ಪ್ರಧಾನಮಂತ್ರಿ ಮಾಡ ಕಾರ್ಪೊರೇಷನ್ ಮುನ್ಸಿಪಾಲಿಟಿಗೆ ಸಿಗುವಂತ ಅಧ್ಯಕ್ಷ ಆಗಿ ಮೆಂಬರ್ ಆಗಿ ಆಮೇಲೆ ದೇಶದ ಪ್ರಧಾನಮಂತ್ರಿ ಆಗುತ್ತೆ. ಇದು ನಿಮ್ಮ ತಲೆಯಲ್ಲಿ ರಾಜಭವನ ಆದ್ರೆ ಅವರು ಕೂಡ ಈಗ ರಾಷ್ಟ್ರಪತಿಗಳಾಗಿದ್ದಾರೆ ಅವರು ಯಾರು ದ್ರೌಪದಿ ಮುರ್ಮು ಅವರು ಕಾರ್ಪೊರೇಟ್ ಮುನ್ಸಿಪಾಲಿಟಿಯ ಸಿಎಂಸಿ ಸದಸ್ಯರಾಗಿ ಬಿ ಡಿ ಜಗದೇವರು ಅವರು ಪಂಚಾಯತ್ ಚೇರ್ಮನ್ ಆಗಿದ್ದರು, ವಿಲಾಸರಾವ್ ದೇಶ್ಮುಖ್ ಅವರು ಪಂಚಾಯತ್ ಚೇರ್ಮನ್ ಆಗಿದ್ದರು. ಇದು ಇತಿಹಾಸ. ನಾನು ಎಂಎಲ್ಎ ಸೋತು ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೆ. ನಮ್ಮ ವಿದ್ಯಾಲಯ ಮಾರ್ಕಂಡೆಯ ಅವರೇ ಕೊಟ್ಟರು ಜಿಲ್ಲಾ ಸಂಖ್ಯೆ ಅವರ ಜಿಲ್ಲೆ ಸಿಕ್ಕಿ ಮಾರ್ಕಂಡೆಯ ನಮ್ಮ ಸೀನಿಯರ್ ರೈತರು ಈಗಿನ ವಯಸ್ಸಾಗಿದೆ ಆಗುತ್ತಿದ್ದೀವಿ ಅವ್ರ ಸೊ ಹೀಗೆ ಎಲ್ಲರೂ ಕೂಡ ಯಾರು ಅವಕಾಶ ಫಸ್ಟ್ ಪಾರ್ಟಿ ಬಿಗಿಯಬೇಕು. ಸೊ ನಾನು ಎಲ್ಲ ಬಿಜೆಪಿಗಳು ಹೇಳ್ತಾ ಇದ್ದೆ ಯಾರು ಮುಂದಕ್ಕೆ ರಾಜಕೀಯ ಭವಿಷ್ಯ ಬೆಳೆಯುವಂತೇಳಿ ಜಿಲ್ಲಾ ಪಂಚಾಯತ್ಗೆ ಈ ಮುನ್ಸಿಪಾಲ್ಟಿಗೆ ಫಸ್ಟ್ ಹೆಚ್ಚಿನ ಜಿಲ್ಲಾ ಪಂಚಾಯತ್ಗೆ ಕೊಟ್ಟಿರ್ತೀರ ನಿಂತಿರ್ಬೇಕು. ನಾನ್ ಜಿಲ್ಲಾ ಪಂಚಾಯತಿ ಎಲ್ಲ ನಿಂತಿರ್ಬೇಕು, ನಿಂತ್ಕೊಂಡು ಪಾರ್ಟಿ ಮಾಡಬೇಕು. ತಪ್ಪೇ ಇಲ್ಲ, ಕಡಿಮೆ ಕಡಿಮೆ ಏನಿಲ್ಲ ಅಲ್ಲ. ಇದೇ ಫೌಂಡೇಶನ್ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪಂಚಾಯತ್ ಪಾರ್ಲಿಮೆಂಟ್ ಎಲ್ಲರನ್ನು ಕೂಡ ಸೇವೆ ಮಾಡಬೇಕು ಅವಕಾಶ ಅದಂತ ಹೇಳಿ ಕೊನೆಗೆ ಈಗ ಬೇಕಾದಷ್ಟು ಬೆಳೆಯೋರು ಕೂಡ ಹೇಗೆ ಇಲ್ಲಿ ನೀವು ನಿಮ್ಮ ಎಂಎಲ್ಎನ ಸೋಸು ಕಾಪುಲಿಲ್ಲ ಅಂತ ನೀವು ಮಾತು ಈಗ ಬೇರೆಯವರು ಪ್ರಧಾನಮಂತ್ರಿ ಆಗಿದ್ದು ರಾಷ್ಟ್ರದಲ್ಲಿ ಎಂಎಲ್ಎ ಆಗಿದ್ದು ಎಂಎಲ್ಎ ಆದವರು ಮುಖ್ಯಮಂತ್ರಿ ಆದರು ಮುಖ್ಯಮಂತ್ರಿ ಆದವರು ಪ್ರಧಾನಮಂತ್ರಿ ಸಿಕ್ಕಿತ್ತು ಅವರು ಕಾರ್ಯಕರ್ತರು ಸಿಗುತ್ತಾರೆ ಅವರಿಗೆ ಅಮಿಶ್ರ ಯಾರು ವಿಷ್ಣು ಭಕ್ತರು ದೇವೇಗೌಡರು
ಜನ ಮಾತಾಡಿದ್ರು ಅಲ್ಲಿ ಯಾರು ಬಂದಿಲ್ಲ ಅಂತ ಹೇಳಿ ಅಂಬರೀಶ್ ಕರ್ಕೊಂಡು ತಿಳಿಸಿದ್ರು. ನಾವು ಸಿಎಂ ತಿಳಿಸ್ಕೊಳ್ತೇವೆ ಪ್ರೈಮ್ ಮಿನಿಸ್ಟರ್ ಸಿಗಿದೆ ಯಾರಿದ್ರು ಅಂಬರೀಶ್ ಸೋತ್ರು ಸಿಎಂ ಲಿಂಗಪ್ಪ. ಇದು ಮುಖ್ಯ ಅವರ ಮಾಡಿದೆ ಅವರ ಮಾಡಿದೆ ಆಡಾಕ ಜನತಾ ಈ ಜನದ ಬಲ ಇದೆಯಲ್ಲ ಅದನ್ನು